ಅಜಯ್, ಏನಪ್ಪ ಒಬ್ಬನೇ ಏನ್ ಯೋಚನೆ ಮಾಡ್ತಾ ಕೊರಗ್ತಾ ಇದೀಯೋ? ಅಂಥದ್ದೇನು ಇಲ್ಲಪ್ಪ, ಬನ್ನಿ ಹಾಸ್ಪಿಟ್ಲ್ಗೆ ಹೋಗೋಣ. ನೋಡ, ನಡೆದಿರೋ ಘಟನೆನ ಒಬ್ಬನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಹಗುರ ಆಗುತ್ತೆ. ನನ್ನ ಹತ್ರ ಹೇಳ್ಕೊಳ್ಳೋ? ಆ ತರ ಏನು ಇಲ್ಲಪ್ಪ, ಬನ್ನಿ ಹೋಗೋಣ. ಅಜಯ್, ನೀನಂತದ್ದೇನು ಇಲ್ಲ ಅಂತಂದ್ರು ನನಗೆ ನಿನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಮಗ ಇಂತ ನೀಚ್ ಕೆಲಸ ಮಾಡಲ್ಲ ಅಂತನೂ ಗೊತ್ತು. ನೋಡು, ಅನಿತಾ ಸ್ವಲ್ಪ ಹುಷಾರಾಗವರೆಗೂ ತಡಿ, ಆಮೇಲೆ ಬೇಕಾದ್ರೆ ಈ ಊರ್ ಬಿಟ್ಟೆ ಹೊರಟೋಗೋಣ. ನಮ್ಗೆ ಇವ್ರ ಸವಾಸನೆ ಬೇಡ. ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ನಾವು ಈ ಊರ್ ಬಿಟ್ಟು ಹೋಗ್ಬಾರ್ದು. ಅಂತ ತಪ್ಪು ನಾವೇನ್ ಮಾಡಿದೀವಿ? ಹಾಗೇನಾದ್ರೂ ಮಾಡಿದ್ರೆ ಜನ ಎಲ್ಲ ನಾವೇ ತಪ್ಪು ಮಾಡಿದ್ದು ಅಂತ ತಿಳ್ಕೊತಾರೆ. ನಾವು ಇದೇ ಊರಲ್ಲಿ ಇದ್ದು ತಲೆ ಎತ್ತಿ ಬಾಳ್ಬೇಕಪ್ಪ. ಸರಿಪ್ಪ, ನಿನ್ನ ಇಷ್ಟ, ನಡಿ ಹೋಗೋಣ, ಬನ್ನಿ. ಬನ್ನಿಪ್ಪ.